ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು. ಯಾವುದಕ್ಕೆ ಎಂಟ್ರ್ ಅದನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು. ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಅಲ್ಲ, ಯಾರಾದರೂ ಹೇಳಿದಾರ ನಿಮಗೆ ಸಿನಿಮಾದಿಂದ ಇವ್ನು ಆಚೆ ಕಳಿಸಿ ಅಂತ? ಇಲ್ಲ, ಸಿನಿಮಾ ಮಾಡ್ತೀನಿ ನಾನು, ಸಿನಿಮಾ ಮಾಡ್ತೀನಿ. ನಂದು ಒಂದಿಷ್ಟು ಕನಸುಗಳಿರುತ್ತಲ್ವ, ತುಂಬ ಕನಸು ಕಟ್ಕೊಂಡು ನಟನಾಗಿ ತುಂಬ ಕನಸು ಕಟ್ಕೊಂಡ್ಬಂದಿದ್ದೀನಿ. ಸೊ ನಟನಾಗಿ, ನಿರ್ಮಾಪಕನಾಗಿ, ನನ್ನ ಚಿತ್ರರಂಗ ಆ್ಯಂಡ್ ಸಿನಿಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ, ಸಿನಿಮಾದಲ್ಲಿ ಇದ್ಕೊಂಡೆ ನನ್ನ ಜನಗಳಿಗೆ ಕೆಲಸ ಮಾಡೋದಲ್ಲ. ಅದರದ್ದೇನು ಇಲ್ಲ. ಇಲ್ಲ, ಅಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಸಿಂಪಲ್, ಲಿಡ್ಕರ್ಗೆ ಬ್ರ್ಯಾಂಡ್ ಅಂಬಾಸಡರ್ ಅಂತಿದ್ದಂಗೆನೆ. ಏನಾಗುತ್ತೆ ಈಗ, ಸಿ ಎನಿ ಅಂದರೆ ಯಾವುದೇ ಒಂದು ಒಳ್ಳೆ ಉದ್ದೇಶಕ್ಕೆ ಲಿಡ್ಕರ್ ಅನ್ನೋ ಒಂದು ಸಂಸ್ಥೆಯಿಂದ ಒಂದು ಸಾವಿರಾರು ಕುಟುಂಬಗಳು ಇದಾವೆ, ಸಾವಿರಾರು ಬಡ ಕುಟುಂಬಗಳಿದೆ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಅಂತ ಕೇಳಿದಾಗ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ, ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಕೂಡ. ಸೊ ಅದು ಒಂದೇ ಉದ್ದೇಶ ಬಿಟ್ಟರೆ ಅದರಿಂದ ಯಾವುದೇ ರಾಜಕೀಯ ಉದ್ದೇಶಗಳು ಡೆಫಿನೆಟ್ಲಿ ಇಲ್ಲ. ನಿಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗಿ ಮಾತಾಡಿ ಅದಾದಮೇಲೆ ಡಿಸಿಷನ್ ತೊಗೊಳ್ಳೋಣ. ಹಂಗೆಲ್ಲ ಖಂಡಿತ ಆಸೆ ಇಲ್ಲ, ಸುಮ್ಮನೆ ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿದ್ದು. ನಾನು ನನ್ನ ಸಿನಿಮಾ ಅಷ್ಟೇ. ಅಲ್ಲ ಸರ್, ಹಲವು ಮಂದಿ ರಾಜಕಾರಣ ಜೊತೆಗೆ ಸಿನಿಮಾದಲ್ಲೂ ಕೂಡ ಇಲ್ಲ. ಏನಾಗುತ್ತೆ ಗೊತ್ತಾ, ಸಿ ಟೈಮ್ಸ್ ಆರ್ ಡಿಫ್ರೆಂಟ್. ಈಗ ಎಲ್ಲದಕ್ಕೂ ಅಂದರೆ ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೂ ಜಡ್ಜ್ ಮಾಡ್ತಾರೆ, ಅದಕ್ಕೂ ಒಂದೇನೋ ಹೇಳ್ತಾರೆ. ಏನು ಮಾಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಕಲಾವಿದ್ರಾಗ ಏನಾಗುತ್ತೆ ಗೊತ್ತಾ, ನಾವು ತುಂಬ ಎಮೋಷನಲ್ ಇರ್ತೀವಿ. ಆ್ಯಂಡ್ ಯಾವ ಕೆಲವೊಂದು ಸರಿ ರಿಯಾಕ್ಟು ಮಾಡಿಬಿಡ್ತೀವಿ. ಸೊ ಪೊಲಿಟಿಕ್ಸಿಗೆ ಬೇಕಾಗಿರೋದು ಬೇರೆ ಮೈಂಡ್ ಸೆಟ್, ನಾನು ಹೇಳ್ತಿರೋದು ರಾಜಕಾರಣ ಬೇರೆ, ನಾಯಕನಾಗಿರೋದು ಬೇರೆ. ಅದು ಅದಕ್ಕೆ ಅದರದೇ ಆದ ಕ್ವಾಲಿಟೀಸ್ಗಳಿರುತ್ತೆ, ಇನ್ನೊಂದು ಮತ್ತೊಂದಿಲ್ಲ. ಅದು ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಇರಬೇಕು. ಐ ಥಿಂಕ್ ಅದಕ್ಕೆಲ್ಲ ಸದ್ಯಕ್ಕೆ ಖಂಡಿತ ನಾನು ರೆಡಿ. ಏ ಖಂಡಿತ ಇಲ್ಲಪ್ಪ. ಅಲ್ಲ, ನೀವು ಅಬ್ಸರ್ವ್ ಮಾಡಿದರೆ ನನ್ನ ಕ್ಯಾಂಪೇನ್ಗಳಿಗೇ ಹೋಗಿಲ್ಲ, ನನ್ನನ್ನೇನು ಕರೆದಿಲ್ಲ ಅಂತಲ್ಲ. ನನಗೂ ಎಲ್ಲ ಪಕ್ಷಗಳಿಂದನೂ ಗೆಳೆಯರಿದ್ದಾರೆ, ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರೂ ಕರೆದಿದ್ದು ಹೌದು, ನಾನು ಹೋಗಿಲ್ಲ. ಏಕೆಂದರೆ ದಟ್ಸ್ ನಾಟ್ ಮೈ ಕಪ್ ಆಫ್ ಟೀ, ನನಗೆ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಕಾಮನ್ ಮ್ಯಾನು, ನಾನು ಕಾಮನ್ ಮ್ಯಾನ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಜೂನಲ್ಲಿ ನಾನೊಂದು ಕೋಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ತುಂಬ ಕಾಮನ್ ಮ್ಯಾನ್ ಪಾತ್ರ, ಕಾಮನ್ ಮ್ಯಾನ್ ಸಿನಿಮಾ, ತುಂಬ ಇಷ್ಟ ಆಗುತ್ತೆ. ಕಾಮನ್ ಮ್ಯಾನಾಗಿ ನಾನು ಮಾಡಿರೋದು ಬಂದೆಲ್ಲ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.